ಒಳ್ಳೆಯ ಕೆಲಸ ಮಾಡುವ ಯಾರೊಬ್ಬರೂ ಇಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಕೆಟ್ಟ ಅಂತ್ಯಕ್ಕೆ ಬರುವುದಿಲ್ಲ. ಒಳ್ಳೆಯ ಕೆಲಸವು ಎಂದಿಗೂ ವ್ಯರ್ಥವಾಗುವುದಿಲ್ಲ, ಯಾವಾಗಲೂ ದೇವರಿಂದ ಪ್ರತಿಫಲಕ್ಕೆ ಒಳಪಡುತ್ತದೆ. ಪ್ರತಿಯೊಬ್ಬರೂ ತಮ್ಮ ಸ್ವಂತ ಕರ್ಮದ ಗುಣಗಳನ್ನು ಅನುಸರಿಸುವ ಮೂಲಕ ಪರಿಪೂರ್ಣರಾಗಬಹುದು. ಎಲ್ಲೆಲ್ಲೂ ನನ್ನನ್ನು ಕಾಣುವ ಮತ್ತು ನನ್ನಲ್ಲೇ ಎಲ್ಲವನ್ನು ಕಾಣುವವರಿಗೆ ನಾನು ಎಂದೂ ಅಗೋಚರನಲ್ಲ. ಅವನು ನನಗೆ ಅದೃಶ್ಯನೂ ಅಲ್ಲ. ಮನುಷ್ಯನು ಹಳೆಯ ಬಟ್ಟೆಗಳನ್ನು ತ್ಯಜಿಸಿ ಹೊಸ ಬಟ್ಟೆಗಳನ್ನು ಧರಿಸಿದಂತೆ ಆತ್ಮವು ತನ್ನ ಹಳೆಯ ಮತ್ತು ನಿಷ್ಪ್ರಯೋಜಕ ದೇಹವನ್ನು ತ್ಯಜಿಸಿ ಹೊಸ ಭೌತಿಕ ದೇಹವನ್ನು ಪಡೆಯುತ್ತದೆ. ಯಾರು ಏನೇ ಯೋಜನೆ ರೂಪಿಸಿಕೊಂಡಿದ್ದರೂ ಅಂತಿಮ ನಿರ್ಧಾರ ಮಾತ್ರ ಆ ಪರಮಾತ್ಮನದ್ದೇ ಆಗಿರುತ್ತದೆ. ಇಲ್ಲಿ ನಿನ್ನ ತಪ್ಪುಗಳನ್ನು ಮಾತ್ರ ಲೆಕ್ಕ ಹಾಕುತ್ತಾರೆ ಎಂದು ಚಿಂತಿಸದಿರು. ಮೇಲೆ ನಾನು ನಿನ್ನ ಒಳ್ಳೆಯತನವನ್ನು ಕೂಡ ಲೆಕ್ಕ ಹಾಕುತ್ತೇನೆ. ಯಾವಾಗ ಧರ್ಮದ ಅವನತಿಯಾಗುವುದೋ, ಯಾವಾಗ ಅಧರ್ಮದ ಉನ್ನತಿಯಾಗುವುದೋ, ಹಾಗೆಲ್ಲ ಸತ್ಪುರುಷರ ಉದ್ಧಾರಕ್ಕಾಗಿ, ಅಧರ್ಮೀಯರ ವಿನಾಶಕ್ಕಾಗಿ, ಧರ್ಮ ಪುನಃಸ್ಥಾಪನೆಗಾಗಿ ನಾನು ಮತ್ತೆ ಮತ್ತೆ ಜನ್ಮ ತಾಳುತ್ತೇನೆ. ಇದು ಪ್ರತಿ ಯುಗದಲ್ಲೂ ಆಗುತ್ತದೆ, ಮುಂದೆಯೂ ಹಾಗೆಯೇ ಆಗುವುದು. ರಾವಣ ಮಹಾನ್ ಶಿವಭಕ್ತ, ರಾಮನ ಎದುರು ಪ್ರಾಣ ಬಿಡುವಾಗ ಶಿವ ಕಾಪಾಡಲಿಲ್ಲ. ಕರ್ಣನಂತ ದಾನಶೂರ ಮತ್ತೊಬ್ಬರಿಲ್ಲ, ಆದರೂ ಅಂತಹ ಕರ್ಣನನ್ನೇ ಕೃಷ್ಣನು ಬದುಕಲು ಬಿಡಲಿಲ್ಲ. ಅಧರ್ಮದ ಹಾದಿಯಲ್ಲಿ ಹೊರಟವರು ಎಂಥ ಭಕ್ತರಿರಲಿ, ಎಷ್ಟೇ ಒಳ್ಳೆಯವರಾಗಿರಲಿ, ಭಗವಂತ ಶಿಕ್ಷಿಸದೇ ಇರುವುದಿಲ್ಲ. ಕೆಟ್ಟ ಕರ್ಮಗಳಿಗೆ ಅಷ್ಟೇ ಶಿಕ್ಷೆಯಾಗುವುದಿಲ್ಲ, ಅಳತೆ ಮೀರಿದ ಒಳ್ಳೆಯತನಕ್ಕೂ ಕೆಲವು ಬಾರಿ ಶಿಕ್ಷೆಯಾಗುತ್ತದೆ. ಮುಖ ಮಾತ್ರ ಸ್ವಚ್ಛವಾಗಿಟ್ಟುಕೊಂಡರೆ ಸಾಲದು, ಒಳಗಡೆ ಇರುವ ಮನಸ್ಸು ಕೂಡ ಸ್ವಚ್ಛಂದವಾಗಿರಬೇಕು. ಜೀವನದಲ್ಲಿ ಏನೇ ಸಾಧಿಸು, ಆದರೆ ಮಾನವೀಯತೆ ಮಾತ್ರ ಎಂದಿಗೂ ಮರೆಯದಿರು. ಯಾರಲ್ಲಿ ಒಳ್ಳೆತನ ಇರುತ್ತದೆಯೋ ಅವರನ್ನು ದೇವರು ಪರೀಕ್ಷೆ ಮಾಡುತ್ತಾನೆ, ಆದರೆ ಎಂದಿಗೂ ಕೈಬಿಡುವುದಿಲ್ಲ. ಹಿಂಡಿದ ಹಾಲು ತಕ್ಷಣವೇ ಮೊಸರಾಗದಂತೆ ಇಂದು ಮಾಡಿದ ಪಾಪ ಕೃತ್ಯಗಳ ಫಲ ತಕ್ಷಣ ಅನುಭವಕ್ಕೆ ಬರದಿರಬಹುದು. ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತದೆ. ಜೈ ಶ್ರೀ ಕೃಷ್ಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.